ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹೈಕೋರ್ಟ್ ಕಾನೂನು ಸೇವೆಗಳ ಸಮಿತಿಯಿಂದ ಬೆಂಗಳೂರಿನಲ್ಲಿಂದು ಮೆಗಾ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಅಭಯ್ ಶ್ರೀನಿವಾಸ್ ಓಕ, ಹೈಕೋರ್ಟ್ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಹಾಗೂ ಸುಜಾತ ಅವರು ಮೆಗಾ ಲೋಕ್ ಅದಾಲತ್ಗೆ ಚಾಲನೆ ನೀಡಿದರು. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ವಕೀಲರ ಸಂಘದ ಅಧ್ಯಕ್ಷ ಎಪಿ ರಂಗನಾಥ್, ಬಾರ್ ಕೌನ್ಸಿಲ್ ಅಧ್ಯಕ್ಷ ಎಲ್ ಶ್ರೀನಿವಾಸ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಅಭಯ್ ಶ್ರೀನಿವಾಸ್ ಓಕ, ಕಳೆದ ಬಾರಿ ಲೋಕ್ ಅದಾಲತ್ನಲ್ಲಿ ಹಣಕಾಸು, ಸಿವಿಲ್, ಅಪಘಾತ, ಸಾಲ ವಸೂಲಾತಿ ಸೇರಿದಂತೆ ವಿವಿಧ ರೀತಿಯ 3,000 ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಜನರಿಗೆ ಶೀಘ್ರ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ವಕೀಲರು ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ. ಈ ಬಾರಿ ಲೋಕ್ ಅದಾಲತ್ನಲ್ಲಿ ಕೌಟುಂಬಿಕ ಹಿರಿಯ ನಾಗರಿಕರ ಪ್ರಕರಣಗಳು ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಒತ್ತು ನೀಡಲಾಗಿದೆ ಎಂದರು. Suits were settled. Now this is something of considerable importance because as all of us know that partition suits have long life. There is a preliminary decree, there is a final decree, there are appeals against preliminary and final decree. We hope to include different category of cases in the National Loka Adalat which are normally difficult to settle. Now we have to concentrate on the cases of senior citizens under Senior Citizens Act, the cases under Domestic Violence Act, and there are various categories of cases which now we'll have to prioritize. The Constitution of India has characterized Aravind Kumar, ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡುವುದರಿಂದ ಸಮಾಜದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣಗೊಳ್ಳುತ್ತದೆ, ನ್ಯಾಯವನ್ನು ಎತ್ತಿ ಹಿಡಿದಂತಾಗುತ್ತದೆ ಎಂದರು. ಆಬ್ಜೆಕ್ಟಿವ್ಸ್ ಫಾರ್ ದಿ ಪೀಪಲ್ ಅನ್ಕೋಟ್ ದಿ ಅನ್ಸೀಸಿಂಗ್ ಎಸ್ಟಿಮೇಷನ್ ಆಫ್ ಕಾನ್ಸ್ಟಿಟ್ಯೂಷನಲಿಸಂ ಲೈಸ್ ಇನ್ ದಿ ರೂಲ್ ಆಫ್ ಲಾ ವಿಚ್ ಹ್ಯಾಸ್ 3 ಆಸ್ಪೆಕ್ಟ್ಸ್ ರೂಲ್ ಬೈ ಲಾ ರೂಲ್ ಅಂಡರ್ ಲಾ ಅಂಡ್ ರೂಲ್ ಆಸ್ ಇಂಡಿಕೇಟೆಡ್ ಬೈ ಲಾ ಇನ್ ದಿ ಲೆಜಿಟಿಮೇಟ್ ಫ್ರೇಮ್ ವರ್ಕ್ ಆಸ್ ಇಟ್ ವರ್ಕ್ಸ್ ಇನ್ ಇಂಡಿಯಾ ಎನಿ ರಾಂಗ್ ಈಸ್ ವ್ಯೂಡ್ ಆಸ್ ಎನ್ ಇಶ್ಯೂ. Of course, the goal of alternative dispute resolution is to make the equity framework more affordable and effectively open to the needy. The concentration is to stay away from the quarrels and build up a symphonious connection between the debating parties by settling the questions through Lok Adalat. Though the Constitution of India specifically... ಸಮಾಜದ ಪ್ರತಿಯೊಬ್ಬ ಕಕ್ಷಿದಾರರಿಗೂ ನ್ಯಾಯ ಒದಗಿಸುವುದು ನ್ಯಾಯಾಂಗದ ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಸಿಗಬೇಕೆಂದರೆ ವರ್ಷಗಳೇ ಬೇಕಾಗುತ್ತದೆ. ಇದು ಬೇಸರದ ಸಂಗತಿ. ಜನ ನ್ಯಾಯಾಂಗದ ಮೆಟ್ಟಿಲೇರಿರುವ ನಂಬಿಕೆ ಹೆಚ್ಚಿಸಬೇಕಾದರೆ ತ್ವರಿತಗತಿಯಲ್ಲಿ ನ್ಯಾಯದಾನವಾಗಬೇಕು ಎಂದರು. ಆಕ್ಸೆಸ್ ಟು ಜಸ್ಟಿಸ್ ಆಟ್ ಟು ಹ್ಯಾವ್ ಬೀನ್ ರೈಟ್ ಆಫ್ ಎವ್ರಿ ಸಿಟಿಜನ್ ಬಟ್ ಫ್ರಮ್ ವೆರಿ ಮೆನಿ ಇಯರ್ಸ್ ಆಫ್ಟರ್ ವಿ ಬಿಕೇಮ್ ಇಂಡಿಪೆಂಡೆಂಟ್ ಆಫ್ಟರ್ ವಿ ಬಿಕೇಮ್ ಎ ರಿಪಬ್ಲಿಕ್ that access was not freely available to every citizen of this country. And I'm happy to note that there is an effort that is being made to make access to justice as one of the important rights that should be provided to citizens of India. I wish all the Legal Services Authority and others connected in this effort all the very best in achieving its goal.